ಇಲ್ಲಿ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಗೆ 2020-22 ಕ್ವೆಶ್ಚನ್ ಅಲ್ಲಿ ಕ್ವೆಶ್ಚನ್ ಪೇಪರ್ ಅಲ್ಲಿ ನಮಗೆ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ಒಂದು 14 ಅಥವಾ 15 ಮಾರ್ಕ್ಸ್ ಇದೆ ಅದನ್ನ ನೋಡೋಣ ಫಸ್ಟ್ ಓದ್ ಬಿಡ್ತೀನಿ ನೋಡ್ಕೊಳ್ಳಿ ಸ್ವಾತಿ ಅಂಡ್ ಸ್ನೇಹ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಈಕ್ವಲ್ ದಿ ಫಾಲೋಯಿಂಗ್ ಈಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2023 ಆಫೀಸ್ ಎಕ್ಸ್ಪೆನ್ಸಸ್ salary to employees income tax salary to swati salary to sneha interest on capital of swati at 15% interest on capital of sneha at 15% net profit and trade side only receipts from clients interest recovered from swati and sneha interest from government securities short term capital gain is to profit and loss account alli ide out of office expenses 25000 is not deductible by virtue of section 32 37 anta hejjadame during the year the firm sells to capital asset for 10 lakh rupees index cost of acquisition being 2 lakhs anta hejjadame find the net income and tax liability of the partnership firm for the assessment year 21 22 23 ಈಗ ನಮ್ಗೆ ಅಸೆಸ್ಮೆಂಟ್ ಇಯರ್ 22-23 ನಾವು ಮಾಡ್ತಾ ಇರೋದು 21-22 ಸೊ ಪ್ರೀವಿಯಸ್ ಇಯರ್ 21-22 ಓಕೆನಾ ಈಗ ಫಸ್ಟ್ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 8,76,000 ರುಪೀಸ್ ಕೊಟ್ಟಿದ್ದಾರೆ ಫಸ್ಟ್ ಅದನ್ನ ಬರ್ಕೊಂಬೋಣ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ ಆಫೀಸ್ ಎಕ್ಸ್ಪೆನ್ಸಸ್ 3 lakhs ಅಂತ ಹೇಳಿದ್ದಾರೆ ಈ 3 lakhs ಅಲ್ಲಿ 25,000 ರುಪೀಸ್ ನಾಟ್ ಡಿಡಕ್ಟಿಯಬಲ್ ಅಂದ್ರೆ ಅರ್ಥ ಏನೋ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಬಾರ್ದಾಗಿತ್ತು ಆದ್ರೆ ಅವರು ತಗೊಂಡ್ಬಿಟ್ಟಿದ್ದಾನೆ 3 lakhs ಇನ್ಕ್ಲೂಡ್ ಆಗೋಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಆಫೀಸ್ ಎಕ್ಸ್ಪೆನ್ಸಸ್ 25,000 ರುಪೀಸ್ ನ ಇನ್ಅಡ್ಮಿಸಿಬಲ್ ಅಂತ ಕರೆಯೋಣ ಹಾಗೆ ಸ್ಯಾಲರಿ ಟು ಎಂಪ್ಲಾಯೀಸ್ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಿಟ್ಬಿಡಿ ಇನ್ಕಮ್ ಟ್ಯಾಕ್ಸ್ ಇಸ್ ಎ ಇನ್ಅಡ್ಮಿಸಿಬಲ್ ಇನ್ಕಮ್ I mean expenses, income tax 40,000 ಇದೆ ಹಾಗೆ salary to Swati, salary to Sneha ಇಲ್ಲಿ partners remuneration ಅಂತ ಹೇಳ್ತೀನಿ partners remuneration ನೋಡಿ ಸ್ವಾತಿಗೆ 2,40,000 ರುಪೀಸ್ ಕೊಡ್ತಾ ಇದ್ದಾರೆ ಸ್ನೇಹಾಗೆ 2,64,000 ರುಪೀಸ್ ಕೊಡ್ತಾ ಇದ್ದಾರೆ ಅಲ್ಲಿಗೆ ಒಟ್ಟು 5,04,000 ರುಪೀಸ್ ರೆಮ್ಯುನರೇಷನ್ ಕೊಡ್ತಾ ಇದ್ದಾರೆ ಆಕ್ಚುಯಲ್ ಆಗಿ ಹಾಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸ್ವಾತಿಗೆ 15% ಕೊಡ್ತಾ ಇದ್ದಾರೆ ಎಷ್ಟು 15% ಅಂದ್ರೆ 15,000 ಇದೆ ಇದು 15% ಕೊಡ್ತಾ ಇದ್ದಾರೆ ಆದ್ರೆ ಅಪ್ ಟು 12% ಎಕ್ಸೆಂಪ್ಟೆಡ್ ಅಂದ್ರೆ 15-12 ಅಂದ್ರೆ ಎಷ್ಟು ಜಾಸ್ತಿ ಕೊಡ್ತಾ ಇದ್ರೆ 3% ಜಾಸ್ತಿ ಕೊಡ್ತಾ ಇದ್ರೆ ಅಲ್ಲಿಗೆ 3,000 ರುಪೀಸ್ 3,000 ರೂಪಾಯಿನ ನಾವು ಇನ್ಅಡ್ಮಿಸಿಬಲ್ ಮಾಡಬಹುದು ಹಾಗೆ ಸ್ನೇಹಾಗೆ ಎಷ್ಟು 20,000 ರುಪೀಸ್ ಕೊಡ್ತಾ ಇದ್ರೆ ಇವ್ರಿಗೆ 15% ಕೊಡ್ತಾ ಇದ್ರೆ 15-12% ವರೆಗೂ ಎಕ್ಸೆಂಪ್ಟೆಡ್ ಅಂದ್ರೆ ಮಿಕ್ಕಿದ 3% ಗೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನೋಡಿ 20,000 ಡಿವೈಡೆಡ್ ಬೈ 15 into 3 4,000 ರುಪೀಸ್ ಬರ್ತಾ ಇದೆ ಇಲ್ಲೂ ಕೂಡ ಓಕೆನಾ ಈಗ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಇದೆ ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಮುಗೀತು ಸೊ ಇಷ್ಟು ಪಾಯಿಂಟ್ಸ್ ನ ಆರಾಮಾಗಿ ಆಡ್ ಮಾಡಬಹುದು ಬಟ್ ಬೇರೆ ಏನಾದ್ರೂ ಇದೆಯಾ ಅಂತ ಇನ್ನೇನು ಇಲ್ಲ ಫಸ್ಟ್ ಇಷ್ಟು ಆಡ್ ಮಾಡೋಣ ಆಡ್ ಮಾಡಿದ್ರೆ 7,11,16 1 carries 5 + 2 = 7 and 5 5,76,000 12, 15, 14 14,52,000 ರುಪೀಸ್ ಬರ್ತಾ ಇದೆ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಅಂದ್ರೆ ಅಲೋವಬಲ್ ಎಕ್ಸ್ಪೆನ್ಸಸ್ ಅಂಡ್ ಇನ್ಅಡ್ಮಿಸಬಲ್ ಇನ್ಕಮ್ಸ್ ಏನೇನ್ ಕ್ರೆಡಿಟ್ ಆಗಿದೆಯಪ್ಪ ಅಂದ್ರೆ ಅಲ್ಲಿ ಅಲೋವಬಲ್ ಎಕ್ಸ್ಪೆನ್ಸಸ್ ಯಾವುದು ಇಲ್ಲ ಎಲ್ಲ ಇನ್ಅಡ್ಮಿಸಬಲ್ ಇನ್ಕಮ್ಸ್ ಇದೆ ಅದರಲ್ಲಿ ಇಂಟ್ರೆಸ್ಟ್ ರಿಕವರ್ಡ್ ಫ್ರಮ್ ಸ್ವಾತಿ ಅಂಡ್ ಸ್ನೇಹ
ನೋಡಿ ಸ್ವಾತಿ ಸ್ನೇಹ ಇಬ್ರು ಕೂಡ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಒಂದಷ್ಟು ಫೋಟೋನ ಪರ್ಸನಲ್ ಗೆ ಅಂತ ಡ್ರಾಯಿಂಗ್ಸ್ ಮಾಡ್ಕೊಂಡಿದ್ದಾರೆ ಆ ಡ್ರಾಯಿಂಗ್ಸ್ ಗೆ ಎಷ್ಟು ಒಂದಷ್ಟು ಇಂಟರೆಸ್ಟ್ ಅನ್ನ ಪಾರ್ಟ್ನರ್ಶಿಪ್ ಫರ್ಮ್ ಗೆ ಕಟ್ಟಿದ್ದಾರೆ ಅದು ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್ ಆಗುತ್ತೆ ದಯವಿಟ್ಟು ತಗೊಳ್ಳಕ್ಕೆ ಹೋಗಬೇಡಿ ಆದರೆ ಇಂಟರೆಸ್ಟ್ ಫ್ರಮ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ ಇದನ್ನ ಖಂಡಿತ ತಗೊಳ್ಳಬೇಕಾಗುತ್ತೆ ಇಂಟರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ 5,70,000 ರೂಪಾಯಿಸ್ ಹಾಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2 ಲಕ್ಷ ರೂಪಾಯಿಸ್ ಇವೆರಡೂ ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ ಹಾಗಾದ್ರೆ ಇವೆರಡನ್ನು ಮೈನಸ್ ಮಾಡಿದ್ರೆ 7,70,000 ರೂಪಾಯಿಸ್ ನ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 6,82,000 ಇದನ್ನ ಏನಂತ ಕರೀತೀವಿ ಬುಕ್ ಪ್ರಾಫಿಟ್ ಅಂತ ಕರೀತೀವಿ ಬುಕ್ ಪ್ರಾಫಿಟ್ ಅಲ್ಲಿ ನಾವು ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅನ್ನು ಮೈನಸ್ ಮಾಡಬೇಕು ಈಗ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಮೈನಸ್ ಮಾಡಬೇಕಾದ್ರೆ ನಮಗೆ ಫಸ್ಟ್ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟು ಕೊಡ್ತಾ ಇದ್ದೀವಿ ನೋಡಿ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟಿದೆ ಅಂತ ಹೇಳಿ ಆಕ್ಚುಯಲ್ ರೆಮ್ಯುನರೇಷನ್ 5,04,000 ರೂಪಾಯಿ ಕೊಡ್ತಾ ಇದ್ದೀವಿ ಎಷ್ಟು ಕೊಡ್ತಾ ಇದ್ದೀವಿ 5,04,000 ರೂಪೀಸ್ ಕೊಡ್ತಾ ಇದ್ದೀವಿ ಈ 5,04,000 ಗೆ ನಾವು ಆಸ್ ಪರ್ ದ ಐಟಿ ರೂಲ್ಸ್ ಅಲೋವಬಲ್ ಎಷ್ಟು ಅಲೋವಬಲ್ ರೆಮ್ಯುನರೇಷನ್ ಎಷ್ಟು ಎಷ್ಟು ಅಂದ್ರೆ ನೋಡಿ ಈ ಬುಕ್ ಪ್ರಾಫಿಟ್ 3 ಲಕ್ಷಕ್ಕಿಂತ ಜಾಸ್ತಿ ಇರೋದ್ರಿಂದ ನಾವು ಫಸ್ಟ್ 3 ಲಕ್ಷ ರೂಪೀಸ್ ಗೆ 90% ತಗೋತೀವಿ ನೋಡಿ 3 ಲಕ್ಷ ಇಂಟು 90% ಅಂದ್ರೆ 2,70,000 ಬರುತ್ತೆ ನೋಡಿ 6,82,000 ಅಲ್ಲಿ 3 ಲಕ್ಷ ಹೋದ್ರೆ ಆನ್ ದ ಬ್ಯಾಲೆನ್ಸ್ ಎಷ್ಟು ಬರುತ್ತೆ 3,82,000 ಬರುತ್ತೆ ಇದರ ಮೇಲೆ 60% ಅಷ್ಟು ತಗೊಳ್ತೀವಿ ಸಿ ಇದರ ಮೇಲೆ 60% ಅಂದ್ರೆ ಎಷ್ಟು ಬರುತ್ತೆ ಅಂದ್ರೆ 3,82,000 ಇಂಟು 60% is 2,29,200 so ಹಾಗಾದ್ರೆ ಇವೆರಡು ಟೋಟಲ್ ಮಾಡಿದ್ರೆ 4,99,200 ರೂಪೀಸ್ ಬರುತ್ತೆ ಇವೆರಡರಲ್ಲಿ ಯಾವುದಪ್ಪ ಕಡಿಮೆ ಇದೆ ಹೇಳಿದೀವಿ ಖಂಡಿತ 4,99,200 ಕಡಿಮೆ ಇದೆ ಸೊ ಅದನ್ನ ನಾವಿಲ್ಲಿ ಬುಕ್ ಪ್ರಾಫಿಟ್ ಅನ್ನು ಮೈನಸ್ ಮಾಡೋಣ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 1,82,800 इनकम अथवा इनकम फ्रम बिजनेस ओके सारी इनकम फ्रम बिजनेस बंद टोटल इनकम 1,82,800 रुपीस ಇಲ್ಲಿ ನಮಗೆ ಈ ಇನ್ಕಮ್ ಗೆ ಇನ್ನು ಎರಡು ತರ ಇನ್ಕಮ್ ಇದೆ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾನೆ ಎರಡನೇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ 10 ಲಕ್ಷ ಗೆ ಸೇಲ್ ಮಾಡಿದರಂತೆ ಅದರ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಅಂದ್ರೆ ಇವತ್ತಿನ ಬೆಲೆ 2 ಲಕ್ಷ ಅಂತ ಹೇಳ್ತಿದ್ದಾನೆ ಅದಕ್ಕೆ ನಾನು ಮಾಡ್ತೀನಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಇದರಲ್ಲಿ ಕ್ಯಾಪಿಟಲ್ ಗೇನ್ಸ್ ಇದರಲ್ಲಿ ಫಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೆ 10 ಲಕ್ಷ ಕ್ಯಾಪಿಟಲ್ ಅಸೆಟ್ ಅದರ ಬೆಲೆ ಎಷ್ಟು 2 ಲಕ್ಷ ಇದೆ ಅಲ್ಲಿಗೆ 8 ಲಕ್ಷ ರೂಪೀಸ್ ಬಂದಿದೆ ಎರಡನೇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೆ 2 ಲಕ್ಷ ರೂಪೀಸ್ ಇದೆ ಒಟ್ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೆ 10 ಲಕ್ಷ ರೂಪೀಸ್ ಬಂದಿದೆ ಇನ್ನು ಮೂರನೇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಂಟರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇದೆ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಎಷ್ಟಿದೆ 5,70,000 ರೂಪೀಸ್ ಇದೆ ಹಾಗಾದ್ರೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬರುತ್ತಪ್ಪ ಅಂದ್ರೆ 17,52,800 ಬರುತ್ತೆ ಗ್ರಾಸ್ ಟೋಟಲ್ ಇನ್ಕಮ್ ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80s ಏನು ಇಲ್ಲ ಅದಕ್ಕೋಸ್ಕರ ಬರೋದನ್ನ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಏನಂತ ಕರೀಬಹುದು
ಟೋಟಲ್ ಇನ್ಕಮ್ ಅಂತ ಕರೀಬಹುದು ಈಗ ಈ ಟೋಟಲ್ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಮಾಡಬೇಕಾದ್ರೆ ಇಲ್ಲಿ 1 ಕೋಟಿಗಿಂತಲೂ ಜಾಸ್ತಿ ಇಲ್ಲ ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 8 ಲಕ್ಷ ರೂಪಾಯಿ ಇದೆ ಅದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಇಂಡೆಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ಫಸ್ಟ್ ನಾವು 20% ಹಾಕೋಣ ಅಂದ್ರೆ 8 ಲಕ್ಷ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದೆ ಅದರ ಮೇಲೆ 20% ಅಂದ್ರೆ 1,60,000 ರೂಪಾಯಿ ಆಗುತ್ತೆ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ಅದರ್ ಇನ್ಕಮ್ ಮೇಲೆ ಅಂದ್ರೆ ಯಾವ ಅದರ್ ಇನ್ಕಮ್ ಅಂತ ಹೇಳಿದ್ರೆ ನೋಡಿ 17,52,800 ಅಂದ್ರೆ 8 ಲಕ್ಷ ರೂಪೀಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ತೆಗೆದಾಕಿದ್ರೆ ಇನ್ನೆಷ್ಟು ಬರುತ್ತೆ ಅಂದ್ರೆ 9,52,800 ಬರುತ್ತೆ ಇದರ ಮೇಲೆ 30% ಟ್ಯಾಕ್ಸ್ ಅನ್ನು ಹಾಕಬೇಕು ಎಷ್ಟು ಬರುತ್ತೆ 30% ಅಂತ ಹೇಳಿದ್ರೆ ನೋಡಿ ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸ್ಮೆಂಟ್ ಆಫ್ ಫರ್ಮ್ ಅಲ್ಲಿ ನಾವು 30% ಹಾಕ್ತೀವಿ 9,52,800 × 30% ಅಂದ್ರೆ 2,85,840 ರೂಪೀಸ್ ಬರುತ್ತೆ ಸರ್ಚಾರ್ಜ್ ಏನು ಇಲ್ಲ ಸೊ ಹಾಗಾದ್ರೆ ಟೋಟಲ್ ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ 4,45,840 ಈ 4,45,840 ರೂಪೀಸ್ ಮೇಲೆ 4% ಸೆಸ್ ಹಾಕಿದ್ರೆ 17,834 ರೂಪೀಸ್ ಬರುತ್ತೆ ಅಲ್ಲಿಗೆ 74,61,13,1,6,4 ಸೊ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಾಯ್ತು 4,63,674 ರೂಪೀಸ್ ಆಗುತ್ತೆ ಸರ್ ಇಷ್ಟು ಮಾಡಿದ್ರೆ ನಿಮಗೆ 14 ಮಾರ್ಕ್ಸ್ ಬರುತ್ತೆ ತುಂಬಾ ಈಸಿ ಆಗಿದೆ ಇಲ್ಲಿ ರೆಮ್ಯುನರೇಷನ್ ಪಾರ್ಟ್ ಮಾತ್ರ ಇಂಪಾರ್ಟೆಂಟ್ ಹಾಗೆ ಟೋಟಲ್ ಇನ್ಕಮ್ ಮಾಡಬೇಕಾದ್ರೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬೇಕು